ಸತ್ಯಸಾಯಿ ಸೇವಾ ಟ್ರಸ್ಟ್ ಮುದ್ದೇನಳ್ಳಿ ವತಿಯಿಂದ ಕೆಜಿಎಫ್ ತಾಲೂಕಿನ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಗಾಪುರ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ವಸತಿ ಶಾಲೆಗೆ ಸ್ಥಳ ಪರಿಶೀಲನೆ ಮಾಡಲಾಯಿತು। ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಹಾಗೂ ಗ್ರಾಮೀಣ ಭಾಗದ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು। ಗಂಗಾಪುರದತ್ರ ರಾಮಸಾಗರ ಪಂಚಾಯಿತಿ ಗಂಗಾಪುರದತ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಮುದ್ದೇನಳ್ಳಿಯ ಒಂದು ಸಂಸ್ಥೆ ಪುಟ್ಪರ್ತಿ ಮಾದರಿನೇ ಇಲ್ಲಿ ಆಂಧ್ರ ಅಲ್ಲಿ ಪುಟ್ಪರ್ತಿ ಹೇಗಿದೆ ಅದೇ ರೀತಿ ಇಲ್ಲಿ ಮುದ್ದೇನಳ್ಳಿ ಮುದ್ದೇನಳ್ಳಿಯ ಒಂದು ಬ್ರಾಂಚ್ ಇಲ್ಲಿ ಶುರು ಮಾಡ್ತಾ ಇದ್ದಾರೆ। 6ನೇ ಕ್ಲಾಸ್ ಇಂದ ಮತ್ತೆ ಅವರು ಎಷ್ಟು ಹೈಯರ್ ಸ್ಟಡೀಸ್ ಮಾಡ್ತಾರೆ ಅಲ್ಲಿವರೆಗೂ ರೆಸಿಡೆನ್ಷಿಯಲ್ ಸ್ಕೂಲ್ ನ ಮಾಡ್ತಾರೆ। ತೀರಾ ಬಡೂರ್ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇನ್ನೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿರೋದು ನನಗೆ ತುಂಬಾ ಮನಸ್ಸಿಗೆ ಸಂತೋಷ ಇದೆ। ಇವರಿಗೆ ಜಾಗ ಕೊಟ್ಟಿದ್ದಾರೆ ರೈತರು 20 ಎಕರೆ ಜಾಗ ಕೊಟ್ಟಿದ್ದಾರೆ ಗಂಗಾಪುರದ ಹತ್ರ। ಅವರು ಕರೋನಾ ಇದ್ದಿದ್ರಿಂದ ಇವಾಗ ಸ್ಕೂಲ್ ಶುರು ಮಾಡಿಲ್ಲ ಬರುವಂತ ದಿನಗಳಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನ ಶುರು ಮಾಡಿ ಅದಾದ ಮೇಲೆ ಜೂನ್ ಇಂದ ಅಥವಾ ಜೂನ್ ಜುಲೈ ಇಂದ ಈಗ ಬರೋ ವರ್ಷದಲ್ಲಿ ಸ್ಕೂಲ್ ಶುರು ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ। ಸೋ ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ ಮಕ್ಕಳಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸದ ಜೊತೆ ಸಂಸ್ಕಾರ ರೀತಿ ನೀತಿ ಎಲ್ಲ ಆ ಸಂಸ್ಥೆ ತುಂಬಾ ಸಮಾಜಕ್ಕೆ ಈವರೆಗೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಂಡು ಆ ವಿದ್ಯಾಸಂಸ್ಥೆ ಮುದ್ದೇನಳ್ಳಿಯ ಇನ್ಸ್ಟಿಟ್ಯೂಷನ್ ಇರಬಹುದು ಅಳಿಕೆಯಲ್ಲಿರೋ ಇನ್ಸ್ಟಿಟ್ಯೂಷನ್ ಇರಬಹುದು ಪುಟ್ಪರ್ತಿ ಇರಬಹುದು ಸಾಯಿ ಟ್ರಸ್ಟ್ ಇಂದ ಮಾಡ್ತಾ ಇರುವಂತವು ತುಂಬಾ ರೀತಿ ಸಮಾಜಕ್ಕೆ ಒಳ್ಳೆ ರೀತಿಯ ಮಕ್ಕಳನ್ನ ತಿಳುವಳಿಕೆ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸುವಂತದನ್ನ ಬಹಳ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ಕೊಟ್ಟು ಮಾಡಿದೆ। ನನಗೂ ಕೂಡ ವಿಶ್ವಾಸ ಇದೆ ನಂಬಿಕೆ ಇದೆ ಬರುವಂತ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಅದು ಬರೋದ್ರಿಂದ ಈ ಭಾಗದಲ್ಲಿ ಇರುವಂತ ಬಡೂರ್ ಮಕ್ಕಳಿಗೆ ರೈತರಿಗೆ ಮತ್ತೆ ಆದರೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿ ತಿಳುವಳಿಕೆ ಇಲ್ಲದೆ ಇರೋ ಜಾಗದಲ್ಲಿ ಈ ಜಾಗದಲ್ಲಿ ಬರೋದ್ರಿಂದ ಒಂದು ನಂಬಿಕೆ ಇದೆ ಅವರು ಈ ಭಾಗ ಎಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ ಮಕ್ಕಳಿಗೆ ಒಳ್ಳೆ ರೀತಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮುತುವರ್ಜಿ ಕೊಡ್ತಾರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ।